ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಮಾಜಿ ಗೃಹ ಸಚಿವರಾಗಿರುವಂತಹ ಅರಗ ಜ್ಞಾನೇಂದ್ರ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್, ನಮಸ್ತೆ. ನಮಸ್ಕಾರ. ಈಗ ರಾಜ್ಯಸಭೆಯ ಎಲೆಕ್ಷನ್ ಆಯ್ತು, ಇವತ್ತು ರಿಸಲ್ಟ್ ಬಂತು. ಸಂಭ್ರಮಾಚರಣೆ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಘೋಷಣೆಯನ್ನು ಕೂಗಿದ್ದಾರೆ, ತಮ್ಮ ಗಮನಕ್ಕೆ ಬಂತ ಸರ್ ಇದು? ನಾನು ಅದೇ ನಿಮ್ಮ ಹತ್ರನೇ ಕೇಳಿದ್ದು, ನಾನು ಬೇರೆ ಕಡೆ ಇದ್ದೇನೆ, ಕೇಳಲಿಕ್ಕೆ ಆಗ್ಲಿಲ್ಲ. ಆದ್ರೆ ಅಂತದ್ದೇನಾದ್ರೂ ಆಗಿದ್ದಿದ್ರೆ ಬಹಳ ದೇಶದ್ರೋಹ, ಅದು ಬಹಳ ದೇಶದ್ರೋಹ. ಅವ್ರ ಮೇಲೆ ತಕ್ಷಣ ಕೇಸ್ ರಿಜಿಸ್ಟರ್ ಮಾಡ್ಬೇಕು. ದೇಶದ್ರೋಹದ ಆಪಾದನೆಯಲ್ಲಿ ಆಧಾರದ ಮೇಲೆ ಅವ್ರನ್ನ ಬಂಧಿಸ್ಬೇಕು ಅಂತ ಹೇಳಿ ನಾನು ಒತ್ತಾಯಿಸ್ತೇನೆ. ಸರ್, ಈಗ ನಾಸೀರ್ ಹುಸೇನ್ ಅವರು ಸಂಭ್ರಮಾಚರಣೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಈ ರೀತಿಯ ಘೋಷಣೆ ಕೂಗಿರುವಂತಹದ್ದು, ಏನ್ ಹೇಳ್ತೀರಿ ಅಂತ? ಅದೇ ಅದೇ, ಅವ್ರು ಯಾರಾಗಿರ್ಲಿ ಇಮ್ಮಿಡಿಯೇಟ್ ಅವ್ರನ್ನ ಅರೆಸ್ಟ್ ಮಾಡ್ಬೇಕು. ಸಂಭ್ರಮಾಚರಣೆ ಮಾಡ್ಲಿ, ಅವ್ರೊಂದಿಗೆ ಎತ್ಕೊಂಡು ಕುಣದಾಗ್ಲಿ, ಅವ್ರ ಸಂಭ್ರಮ, ಅವ್ರ ಸಂತೋಷ, ಅದಕ್ಕೆ ಯಾರ್ದು ಅಡ್ಡಿ ಇಲ್ಲ. ಇದು ಏನಿದು? ಈಗ ಒಂದು ನಾಸೀರ್ ಅಹ್ಮದ್ ಗೆದ್ದ ಕೂಡ್ಲೇ ಈ ದೇಶನ ಮುಸ್ಲಿಂ ಮಯ ಮಾಡ್ತೀವಿ ಅಂತಾನೋ, ಪಾಕಿಸ್ತಾನಕ್ಕೆ ತಗೊಂಡೋಗಿ ಜೋಡಿಸ್ತೀವಿ ಅಂತ ಹೇಳಿ ಈ ನೀಚರು ತಿಳ್ಕೊಂಡಿದ್ದಿದ್ರೆ ಅದಕ್ಕೆ ಸರಿಯಾದಂತ ಶಾಸ್ತಿ ಆಗ್ಬೇಕು. ಈ ದೇಶದ್ರೋಹದ ಈ ಮಾನಸಿಕ ಸ್ಥಿತಿ ಇದೆಯಲ್ಲ, ಇದು ನಿರ್ನಾಮ ಆಗ್ಬೇಕು. ಇವರು ಇದು ಕಾಂಗ್ರೆಸ್ ಇಂದ ಈ ತುಷ್ಟೀಕರಣದ ಒಂದು ಮಿತಿಮೀರಿದ ಪರಿಸ್ಥಿತಿ ಇದು. ಅವ್ರು ಇಂಥವ್ರನ್ನ ಬಗಲಲ್ಲಿ ಇಟ್ಕೊಂಡೆ ನಾವು ರಾಜಕಾರಣ ಮಾಡ್ತೀವಿ ಅಂತ ಹೇಳಾದ್ರೆ ಜನ ಇವ್ರಿಗೆ ಪಾಠ ಕಲಿಸ್ತಾರೆ, ಮತ್ತು ದೇಶದ ಬಗ್ಗೆ ಯೋಚನೆ ಮಾಡುವಂತ ಜನ ಇದಾರೆ ಅನ್ನುವಂಥದ್ದನ್ನ ಮರಿಬಾರ್ದು. ಸರ್, ಸಾಮಾನ್ಯವಾಗಿ ಬಿಜೆಪಿ ನಾಯಕರುಗಳೆಲ್ಲ ಹೇಳ್ತಾ ಇರ್ತೀರಿ, ಕಾಂಗ್ರೆಸ್ಸಿಗರ ನೀತಿನೇ ದೇಶವನ್ನ ಇಬ್ಭಾಗ ಮಾಡೋದು ಅಂತ ಹೇಳಿ, ಅದಕ್ಕೆ ಪೂರಕವಾಗಿ ಅವ್ರು ನಡ್ಕೊಳ್ತಿದಾರ ಅಂತ? ಸರ್, ಆರಂಭದಿಂದಲೂ ಮಾಡಿದ್ದೇ ಕೆಲಸ. ಇವರ ಅಧಿಕಾರಕ್ಕಾಗಿ ಪಾಕಿಸ್ತಾನ ಡಿವೈಡ್ ಮಾಡಿಕೊಟ್ರು. ಅರ್ಜೆಂಟ್ ಆಗಿ ಇವ್ರು ಪ್ರಧಾನಿ ಆಗ್ಬೇಕಾಗಿತ್ತು, ಅವ್ರು ಸರ್ಕಾರ ರಚನೆ ಮಾಡ್ಬೇಕಾಗಿತ್ತು. ಆಮೇಲೂ ಕೂಡ ಸಾಕಷ್ಟು ಈ ದೇಶದ್ರೋಹಿಗಳಿಗೆ, ದೇಶ ಇಬ್ಭಾಗ ಮಾಡೋರಿಗೆಲ್ಲ ಇವರು ಬೆಂದ್ ತಟ್ಕೊಂಡು ನಿಂತಿದ್ದಾರೆ ಇವತ್ತು. ಹಾಗಾಗಿ ಇಂಥ ಶಕ್ತಿಗಳಿಗೆ ಇವತ್ತು ಬಹಳ ದೊಡ್ಡ ತಾಕತ್ತು ಬಂದ್ಬಿಟ್ಟಿದೆ. ಬಹಳ ಅನ್ಯಾಯ, ನಾನು ಅದನ್ನ ಖಂಡಿತವಾಗಿ ಖಂಡಿಸ್ತೇನೆ. ತಕ್ಷಣ ಪೊಲೀಸರು ದೇಶದ್ರೋಹದ ಅಪಾದನೆಯ ಮೇಲೆ ಇವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ಬೇಕು, ಇವ್ರನ್ನ ಬಂಧನಕ್ಕೆ ಒಳಪಡಿಸ್ಬೇಕು. ಓಕೆ ಓಕೆ, ಥ್ಯಾಂಕ್ ಯು ಅರಗ ಜ್ಞಾನೇಂದ್ರ ಅವರು ಎಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಗೆಲುವಾಗಿದೆ ನಾಸೀರ್ ಹುಸೇನ್ ಅವರಿದ್ದಾರೆ, ಬನ್ನಿ ಮಾತಾಡೋಣ. ಸರ್, ಗೆಲುವಾಗಿದೆ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆಯಲ್ಲಿ ಪಾಕಿಸ್ತಾನದ ಪ್ರೇಮ ಯಾವ ರೀತಿ ಉಕ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ.